ಈ ದೇಶದಲ್ಲಿ ಇವತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಜನರಲ್ ಡ್ರೈಯರ್ನ ಪಾತ್ರ ಏನು, ಅದೇ ಪಾತ್ರವನ್ನು ಅನುಪಮ ಅಗ್ರವಾಲ್ ಅವರು ಮಂಗಳೂರು ನಿರ್ವಹಿಸ್ತಾ ಇರುವಂತಹ ಅಂತ ಅಧಿಕಾರಿ ನಿಮಗೆ ಬೇಕಾ ಎನ್ನುವಂಥ ಪ್ರಶ್ನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ಕೇಳ್ತಾ ಇದ್ದೇವೆ. ಜನಪರವಾಗಿರ್ತಕ್ಕಂಥ ಹೋರಾಟ ಸುರತ್ಕಲ್ನಿಂದ ನಂತೂರುವರೆಗಿನ ರಸ್ತೆಯನ್ನ ಹೆದ್ದಾರಿಯನ್ನ ಸರಿಪಡಿಸಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡಿ ಹೋರಾಟ ಮಾಡಿದರೆ ಯಾವುದೇ ರೀತಿಯಲ್ಲಿ ಒಂದು ಅತ್ಯಂತ ಸೂಕ್ಷ್ಮ ವಿಚಾರದಲ್ಲಿ ನಡೀತಕ್ಕಂಥ ಪ್ರತಿಭಟನಾ ರೀತಿಯಲ್ಲಿ ಪ್ರತಿಭಟನೆಗೆ ಅನುಮತಿಯನ್ನ ನಿರಾಕರಣೆ ಮಾಡಿ ಹೌದು ಎಂದರೆ ಉತ್ತರವಾದರೆ ತೀವ್ರಗೊಳ್ಳುವುದು ಹೋರಾಟ. ಪ್ರತಿಭಟನೆಗಳಿಗೆ ಅನುಮತಿ ನಿರಾಕರಣೆ ಮಾಡಿ ಪ್ರತಿಭಟನಾಕಾರರ ಮೇಲೆ ಹೋರಾಟಗಾರರ ಮೇಲೆ ಕೇಸನ್ನು ದಾಖಲಿಸಿ ಜನವಿರೋಧಿಯಾಗಿ ಮತ್ತು ಪ್ರಜಾಪ್ರಭುತ್ವವನ್ನು ದಮನಿಸುತ್ತಿರುವಂತಹ ಪೊಲೀಸ್ ಕಮಿಷನರ್ ಅನುಪಮ ಅಗ್ರವಾಲ್ ಅವರನ್ನು ವರ್ಗಾವಣೆ ಮಾಡಬೇಕೆಂದು ಒತ್ತಾಯಿಸಿ ಡಿವೈಎಫ್ಐ ಅದೇ ರೀತಿಯಲ್ಲಿ ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿ ಇವರು ಜಂಟಿಯಾಗಿ ಸುರತ್ಕಲ್ ನಗರದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ಪ್ರತಿಭಟನೆಗೆ ಅನುಮತಿಯನ್ನು ನಿರಾಕರಣೆ ಮಾಡಿದ್ದು ಮಾತ್ರ ಅಲ್ಲದೆ ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ರಸ್ತೆ ತಡೆಯನ್ನು ಮಾಡದೆ ಯಾವುದೇ ರೀತಿಯಲ್ಲಿ ಕೂಡ ಸಾರ್ವಜನಿಕರಿಗೆ ತೊಂದರೆ ಮಾಡದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಇರ್ತಕ್ಕಂಥ ಹಕ್ಕು ಏನಿದೆ ಅದರ ಪ್ರಕಾರ ಪ್ರತಿಭಟನೆ ಮಾಡ್ತಾ ಇರುವಾಗಲೇ ಇವತ್ತು ಪ್ರತಿಭಟನೆ ಮಧ್ಯದಲ್ಲೇ ಪ್ರತಿಭಟನಾಕಾರರನ್ನು ಬಂಧನ ಮಾಡಿ ಇವತ್ತು ಪ್ರತಿಭಟನೆಯನ್ನು ಹತ್ತಿಕ್ಕಂಥ ಕೆಲಸವನ್ನು ಮತ್ತೆ ಪೊಲೀಸ್ ಕಮಿಷನರ್ ನಮ್ಮ ಅಗರ್ವಾಲ್ ಅವರ ಪೊಲೀಸ್ ರಾಜ್ಯ ಮೂಲಕ ಮುಂದುವರಿತಾ ಇದೆ. ಇವತ್ತು ಈ ಪ್ರತಿಭಟನೆ ಇಲ್ಲಿಗೆ ನಿಲ್ಲುವುದಿಲ್ಲ. ನೀವು ಇನ್ನು ಈ ರೀತಿಯ ಸಾವಿರ ಬಂಧನಗಳನ್ನು ಮಾಡಿದರು ಕೂಡ, ನೂರಾರು ಕೇಸುಗಳು ನಮ್ಮ ಮೇಲೆ ಹಾಕಿದರೂ ಕೂಡ ಕಮಿಷನರ್ ಅಗರ್ವಾಲ್ ಅವರು ಮಂಗಳೂರಿನಿಂದ ಉತ್ತಂಗಡಿ ಆಗುವವರೆಗೆ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೇವೆ. ಈ ಹೋರಾಟ ಈ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಮತ್ತೆ ನಾವು ಇವತ್ತು ಸುರತ್ಕಲ್ ಪೊಲೀಸ್ ಠಾಣೆ ಮುಂದೆ ನಿಂತು ಕೊಡ್ತಾ ಇದ್ದೇವೆ. ನಾಳಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಗಳೂರಿಗೆ ಬರುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇವತ್ತು ನಿಮಗೆ ಜನರಲ್ ಡಯರ್ ಅಂತಹ ಬ್ರಿಟಿಷ್ ಅಧಿಕಾರಿಯ ಯಾವ ರೀತಿಯಲ್ಲಿ ಜನರಲ್ ಡಯರ್ ಈ ದೇಶದಲ್ಲಿ ಇವತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಜನರಲ್ ಡ್ರೈಯರ್ನ ಪಾತ್ರ ಏನು, ಅದೇ ಪಾತ್ರವನ್ನು ಅನುಪಮ ಅಗ್ರವಾಲ್ ಅವರು ಮಂಗಳೂರು ನಿರ್ವಹಿಸ್ತಾ ಇರುವಂಥ ಅಂಥ ಅಧಿಕಾರಿ ನಿಮಗೆ ಬೇಕಾ ಎನ್ನುವಂಥ ಪ್ರಶ್ನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ಕೇಳ್ತಾ ಇದ್ದೇವೆ. ಕೂಡಲೇ ಅನುಪಮ ಅಗ್ರವಾಲ್ ಅವರನ್ನು ಇಲ್ಲಿಂದ ವರ್ಗಾವಣೆ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ವರ್ಗಾವಣೆ ಮಾಡಲು ನಿಮಗೆ ಸಾಧ್ಯ ಆಗದಿದ್ದರೆ ಮತ್ತೆ ಅವರನ್ನು ಮುಂದುವರಿಸುವ ತೀರ್ಮಾನ ನಿಮಗೆ ಜನರಲ್ ಡಯರ್ ಅವರೇ ಮಂಗಳೂರಿಗೆ ಬೇಕಿದ್ದರೆ ನಾವು ಹೋರಾಟವನ್ನು ತೀವ್ರಗೊಳಿಸ್ತೀವಿ. ಮುಖ್ಯಮಂತ್ರಿಗಳು ಬರುವಂಥ ಸಂದರ್ಭದಲ್ಲಿ ಕೂಡ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ ಎನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಇವತ್ತು ಡಿವೈಎಫ್ಐ ಸುರತ್ಕಲ್ ಹೋರಾಟ ಮಾಡಿದೆ, ನಾಳೆ ಮತ್ತೆ ಹೋರಾಟವನ್ನು ಮಂಗಳೂರು ನಗರದಲ್ಲಿ ಮುಂದುವರಿಸ್ತೀವಿ. ನಿರಂತರವಾಗಿ ಈ ನಮ್ಮ ಅನುಪಮ ಅಗ್ರವಾಲ್ ಅವರನ್ನು ಇಲ್ಲಿಂದ ಎತ್ತಂಗಡಿ ಮಾಡುವವರೆಗೆ ನಮ್ಮ ಹೋರಾಟ ಜಾರಿಯಲ್ಲಿರ್ತದೆ. ಇಲ್ಲಿಂದ ಎತ್ತಂಗಡಿ ಮಾಡುವವರೆಗೆ ನಾವು ಬೀದಿಯಲ್ಲಿರ್ತೇವೆ. ನೀವು ಬಂಧನ ಮಾಡಿ ನಮ್ಮನ್ನು ಜೈಲಲ್ಲಿಟ್ಟರು ಕೂಡ ಜೈಲಲ್ಲಿ ನಿಂತು ನಾವು ಹೋರಾಟ ಮಾಡ್ತೀವಿ. ನೀವು ಕೇಸ್ಗಳಲ್ಲಿ ನಮ್ಮನ್ನು ನೀವು ನಮ್ಮ ಧ್ವನಿಯನ್ನು ಅಡಗಿಸಲಿಕ್ಕೆ ಸಾಧ್ಯ ಇಲ್ಲ. ಜನಪರವಾಗಿರ್ತಕ್ಕಂಥ ಹೋರಾಟ ಸುರತ್ಕಲ್ನಿಂದ ನಂತೂರುವರೆಗಿನ ರಸ್ತೆಯನ್ನು ಹೆದ್ದಾರಿಯನ್ನು ಸರಿಪಡಿಸಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡಿ ಹೋರಾಟ ಮಾಡಿದರೆ ಯಾವುದೇ ರೀತಿಯಲ್ಲಿ ಒಂದು ಅತ್ಯಂತ ಸೂಕ್ಷ್ಮ ವಿಚಾರದಲ್ಲಿ ನಡೀತಕ್ಕಂಥ ಪ್ರತಿಭಟನಾ ರೀತಿಯಲ್ಲಿ ಪ್ರತಿಭಟನೆಗೆ ಅನುಮತಿಯನ್ನು ನಿರಾಕರಣೆ ಮಾಡಿ ಇವತ್ತು ನಮ್ಮನ್ನು ಹತ್ತಿಕ್ಕತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಅನುಪಮ ಅಗರ್ವಾಲ್ ಅವರಿಗೆ ನೆನಪಿಸಲಿಕ್ಕೆ ಬಯಸ್ತೀವಿ. ಈ ಸುರತ್ಕಲ್ ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿ 7 ವರ್ಷಗಳ ಸುದೀರ್ಘ ಹೋರಾಟದಿಂದ ಸುರತ್ಕಲ್ ಟೋಲ್ಗೇಟನ್ನು ಇಲ್ಲಿಂದ ಎತ್ತಂಗಡಿ ಮಾಡಿರ್ತಕ್ಕಂಥದ್ದು. ಇಡೀ ದೇಶದಲ್ಲಿ ಮೊತ್ತ ಮೊದಲ ಬಾರಿಗೆ ಹೋರಾಟದ ಮೂಲಕ ಒಂದು ಟೋಲ್ಗೇಟನ್ನು ಎತ್ತಂಗಡಿ ಮಾಡಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥ ಈ ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿಯಲ್ಲಿ ಆ ಸುದೀರ್ಘ 7 ವರ್ಷದ ಅವಧಿಯಲ್ಲಿ ಎಲ್ಲೂ ಕೂಡ ಹಿಂಸೆಗಳು ನಡೆದಿರಲಿಲ್ಲ. ಎಲ್ಲೂ ಕೂಡ ಯಾರ ಸೊತ್ತುಗೂ ಯಾರ ವಾಹನಕ್ಕೂ ಹಾನಿಯಾಗದ ರೀತಿಯಲ್ಲಿ ಸುದೀರ್ಘ 7 ವರ್ಷಗಳ ಹೋರಾಟ ಅತ್ಯಂತ ಶಾಂತಿಯುತವಾದಂತಹ ಹೋರಾಟವನ್ನು ನಡೆಸಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆ ಗೊತ್ತಿರ್ತಕ್ಕಂಥ ವಿಚಾರ. ಅಂತ ಒಂದು ಹೋರಾಟ ಸಮಿತಿಯ ಅಡಿಯಲ್ಲಿ ಹೋರಾಟ ನಡೀಬೇಕಾದ್ರೆ ಇವತ್ತು ಹೋರಾಟಕ್ಕೆ ಅನುಮತಿ ನಿರಾಕರಣೆ ಮಾಡಿರ್ತಕ್ಕಂಥದ್ದು ಬಹಳ ದೊಡ್ಡ ಪ್ರಮಾದ. ಇವತ್ತು ನಾವು ಹೋರಾಟವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂಥ ಒಂದೇ ಉದ್ದೇಶದಿಂದ ಇವತ್ತು ಅನುಪಮ ಅಗ್ರವಾಲ್ ಅವರು ಮಾಡಿದ್ದಾರೆ. ಇದು ಮೊದಲ ಬಾರಿಗೆ ಮಾಡಿರ್ತಕ್ಕಂಥದ್ದಲ್ಲ.
ಹಿಂದೆ ದಸರಾದ ಸಂದರ್ಭದಲ್ಲೂ ಕೂಡ ಅವರು ಇದೇ ರೀತಿಯಲ್ಲಿ ಮಂಗಳಾದೇವಿಯ ಆ ಒಂದು ಜಾತ್ರೆ ಸಮಯದಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಅಲ್ಲಿ ಜಾತ್ರೆ ಮಾಡಲಿಕ್ಕೆ ಅವಕಾಶ ಇಲ್ಲದಂತಹ ಸಂದರ್ಭದಲ್ಲಿ ಅವರನ್ನು ಭೇಟಿ ಮಾಡುವಂತಹ ಸಂದರ್ಭದಲ್ಲಿ ಇದೇ ಅನುಭವ ನಮಗೆ ಆಗಿತ್ತು. ಅದೇ ಸಂದರ್ಭದಲ್ಲಿ ಅನುಪಮ್ ಅಗ್ರವಾಲ್ ಅವರ ಮನಸ್ಥಿತಿ ಯಾವ ರೀತಿಯಲ್ಲಿ ಗೊತ್ತಾಗಿತ್ತು. ಇಲ್ಲಿಗೆ ಅನುಪಮ್ ಅಗ್ರವಾಲ್ ಅವರನ್ನು ಬಂದಿರತಕ್ಕಂಥದ್ದು ಬಿಜೆಪಿಯವರು ಸಂಘ ಪರಿವಾರದವರಿಗೆ ಬೇಕಾದ ರೀತಿಯಲ್ಲಿ ಕೆಲಸ ಮಾಡಲಿಕ್ಕಾಗಿ ಸಂಘ ಪರಿವಾರದವರು ತಂದಾಗಿರ್ತಕ್ಕಂಥ ಕಮಿಷನರ್ ಅನ್ನ ಈ ಕಾಂಗ್ರೆಸ್ ಜಾತ್ಯತೀತರು ಎನ್ನುವಂಥ ಕಾಂಗ್ರೆಸ್ನವರು ಯಾಕೆ ಉಳಿಸಿಕೊಂಡಿದ್ದಾರೆ ಎನ್ನುವಂಥ ಪ್ರಶ್ನೆ ನಮ್ಮಲ್ಲಿದೆ. ಕೂಡಲೇ ಅಂಥ ಒಂದು ಸಂಘಿ ಮನಸ್ಥಿತಿಯ ಆ ಕಮಿಷನರ್ ಅನ್ನ ತಂದಿರತಕ್ಕಂಥದ್ದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ. ಹಾಗಾಗಿ ಅವರನ್ನು ಬದಲಾವಣೆ ಮಾಡಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತೀವಿ. ಮತ್ತೆ ಮತ್ತೆ ಹೋರಾಟಕ್ಕೆ ನಾವು ಇಳಿತೀವಿ, ತೀವ್ರ ರೀತಿಯಾದಂಥ ಹೋರಾಟವನ್ನು ಮಾಡ್ತೀವಿ. ಮುಖ್ಯಮಂತ್ರಿಗಳು ಬರ್ತಾ ಇರುವಂಥ ಸಂದರ್ಭದಲ್ಲಿ ಹೋರಾಟವನ್ನು ನಾವು ತೀವ್ರಗೊಳಿಸುವಂಥ ತೀರ್ಮಾನವನ್ನು ಮಾಡಬೇಕಾಗ್ತದೆ. ಕೂಡಲೇ ಇಲ್ಲಿಂದ ಅನುಪಮ ಅಗ್ರವಾಲನ್ನು ವರ್ಗಾವಣೆ ಮಾಡಬೇಕು ಅಂತ ನಾವು ಒತ್ತಾಯವನ್ನು. ವಿಧಾನಸಭೆಯ ಸ್ಪೀಕರ್ ಅವರು ಹೇಳಿರ್ತಕ್ಕಂಥ ಅವರ ಮಾತು ಅತ್ಯಂತ ಖೇದಕರವಾಗಿರ್ತಕ್ಕಂಥ, ಜನರ ಧ್ವನಿಗೆ ಧ್ವನಿಗೂಡಿಸುವಂಥ ಕೆಲಸ ಸ್ಪೀಕರ್ ಅವರು ಮಾಡಬೇಕು. ವಿಧಾನಸಭೆಯ ಕಲಾಪದಲ್ಲಿ ಆಡಳಿತ ಪಕ್ಷದವರು ಕೆಲಸ ಮಾಡದಿದ್ದಾಗ ಪ್ರತಿಪಕ್ಷದವರು ಯಾರ ಅಧಿಕಾರಿಗಳಿರ್ಬೋದು ಸರ್ಕಾರ ಕೆಲಸ ಸರಿಯಾಗಿ ಕೆಲಸ ನಿರ್ವಹಿಸದಂತ ಸಂದರ್ಭದಲ್ಲಿ ಪ್ರತಿಪಕ್ಷದವರು ಸರ್ಕಾರವನ್ನು ಟೀಕೆ ಮಾಡುವಂತ ಸಂದರ್ಭದಲ್ಲಿ ಸಭಾಪತಿಗಳು ಪ್ರತಿಪಕ್ಷದ ಪರವಾಗಿ ನಿಲ್ಬೇಕು. ಶೇಕಡ 80% ಅವರು ಪ್ರತಿಪಕ್ಷದ ಪರವಾಗಿ ನಿಂತು ಕೆಲಸ ಮಾಡಬೇಕಾಗಿತ್ತು. ಆದರೆ ದುರಾದೃಷ್ಟ ನಮ್ಮ ಸ್ಪೀಕರ್ ಅವರು ಇವತ್ತು ಅವರ ಹೇಳಿಕೆ ಅತ್ಯಂತ ಖೇದಕರವಾಗಿರ್ತಕ್ಕಂಥ ಮತ್ತು ಅತ್ಯಂತ ಒಂದು ಕನಿಷ್ಠ ಒಂದು ಅವರು ವಕೀಲರಾಗಿದ್ದರೂ ಕೂಡ ಕನಿಷ್ಠ ಅಜ್ಞಾನದಿಂದ ಕೂಡಿರ್ತಕ್ಕಂಥ ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ. ಆ ಹೇಳಿಕೆಯನ್ನು ನಾವು ವಿರೋಧಿಸ್ತೀವಿ. ಇದೇ ರೀತಿಯಲ್ಲಿ ಅವರ ಆ ಸಂವಿಧಾನಿಕವಾಗಿರ್ತಕ್ಕಂಥ ಅವರ ಜವಾಬ್ದಾರಿಗಳನ್ನು ಅವರು ಮರೆತು ಅವರು ಮಾತಾಡಿದ್ದಾರೆ. ಅವರ ಮಾತುಗಳು ಅತ್ಯಂತ ಖಂಡನೀಯ ಅಂತ ನಾವು ಈ ಸಂದರ್ಭದಲ್ಲಿ ಪೊಲೀಸ್ ಕಮಿಷನರ್ ಅವರು ಸುರತ್ಕಲ್ನ ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿಯವರು 26ನೇ ತಾರೀಕು ಸುರತ್ಕಲ್ನಿಂದ ನಂತೂರುವರೆಗಿನ ರಾಷ್ಟ್ರೀಯ ಹೆದ್ದಾರಿಗಳ ಗುಂಡಿಗಳನ್ನು ಮುಚ್ಚಬೇಕು, ಕೂಳೂರಿನ ಮೇಲ್ಸೇತುವೆಯನ್ನು ಕೂಡಲೇ ಕಾಮಗಾರಿಯನ್ನು ಮುಗಿಸಬೇಕು ಎನ್ನುವಂಥ ಬೇರೆ ಬೇರೆ ಬೇಡಿಕೆಗಳನ್ನಿಟ್ಟು ಹೋರಾಟಕ್ಕೆ ಪ್ರತಿಭಟನೆಗೆ ಅನುಮತಿಯನ್ನು ಕೇಳಿದಾಗ ಅನುಮತಿಯನ್ನು ನಿರಾಕರಣೆ ಮಾಡಿದ್ದು ಮಾತ್ರ ಅಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಎನ್ನುವಂಥದ್ದು ಒಂದು ಪ್ರಜಾಪ್ರಭುತ್ವದಲ್ಲಿ ಜನರ ಅಭಿಪ್ರಾಯದ ವಿರುದ್ಧವಾಗಿ ಜನರ ಬೇಡಿಕೆಗಳಿಗೆ ಸ್ಪಂದಿಸದಿದ್ದಾಗ ಜನರ ಧ್ವನಿಯನ್ನು ಎತ್ತಲಿಕ್ಕೆ ಈ ಸಂವಿಧಾನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡತಕ್ಕಂಥ ಹಕ್ಕನ್ನು ನಮ್ಗೆ ಕೊಟ್ಟಿದೆ. ಆದರೆ ಇವತ್ತು ಪ್ರತಿಭಟನೆ ಮಾಡುವಂಥದ್ದು ಪ್ರತಿಭಟನೆ ಎನ್ನುವಂಥದ್ದು ಇವತ್ತೊಂದು ಪ್ರಚಾರಕ್ಕಾಗಿ ಪಬ್ಲಿಸಿಟಿಗಾಗಿ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಮಾಡ್ತಕ್ಕಂಥವರೆಲ್ಲ ಕ್ರಿಮಿನಲ್ಗಳು ಅನ್ನೋ ರೀತಿಯಲ್ಲಿ ಇಲ್ಲಿನ ಪೊಲೀಸ್ ಕಮಿಷನರ್ ಅವರು ಹೋರಾಟಗಾರರಾಗಿರ್ತಕ್ಕಂಥ ನಮ್ಮ ಹೋರಾಟ ಸಮಿತಿಯ ಸಂಚಾಲಕರಾಗಿರ್ತಕ್ಕಂಥ ಮುನೀರ್ ಕಾಟಿಪಲ್ಲ ಮತ್ತು ಇತರರುವಂತ ಅವರನ್ನ ಹೆಸರಿಸಿ ಹಾಕಿಕೊಂಡು FIR ಅನ್ನು ದಾಖಲು ಮಾಡಿದೆ. ಇವತ್ತು ಮಂಗಳೂರು ನಗರದ ಪೊಲೀಸ್ ಕಮಿಷನರ್ ಇರ್ಬೋದು, DCP ಅವರಿರ್ಬೋದು, ಅವರು ಬಹುಶಃ ಇಲ್ಲಿ ಸುರತ್ಕಲ್ ಪೊಲೀಸ್ ಠಾಣೆಯ ಒಬ್ಬ ಸಾಮಾನ್ಯ ಒಬ್ಬ ಕಾನ್ಸ್ಟೇಬಲ್ ಅಲ್ಲಿ ಈ ಬಗ್ಗೆ ಒಂದು ಮಾಹಿತಿಯನ್ನು ಕೇಳಿದ್ದಿದ್ದಾದ್ರೆ ಇವತ್ತು ಅನುಪಮ್ ಅಗ್ರವಾಲ್ಗೆ ಇವತ್ತು ಈ ರೀತಿಯ ಪರಿಸ್ಥಿತಿ ಬರ್ತಾ ಇರಲಿಲ್ಲ. 35 ದಿನ ರಾತ್ರಿ ಹಗಲು ಇದೇ ಸುರತ್ಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸುರತ್ಕಲ್ನ NITK ಟೋಲ್ಗೇಟ್ನ ಬಳಿ 35 ದಿವಸ ಯಾವುದೇ ರೀತಿಯಲ್ಲಿ ಶಾಂತಿಗೆ ಭಂಗ ಆಗದ ರೀತಿಯಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಆಗದ ರೀತಿಯಲ್ಲಿ ಹೋರಾಟ ಮಾಡಿ ಸುದೀರ್ಘವಾದಂತಹ 7 ವರ್ಷಗಳ ಹೋರಾಟದ ಬಳಿಕ ಟೋಲ್ಗೇಟ್ ಅನ್ನು ಮುಚ್ಚುವಂತಹ ಪರಿಸ್ಥಿತಿ ಬಂದಿದೆ. ನೀವು ನಮಗೆ ಲೆಕ್ಕವೇ ಅಲ್ಲ. ಥ್ಯಾಂಕ್ ಯು ಲಾರ್ಡ್ ಜಿಂದಾಬಾದ್.